ನಾವು ಇವತ್ತಿನ ದಿವಸ ಶ್ರೀಕೃಷ್ಣ ರಹಸ್ಯಕ್ಕೆ ಬಂದಿದ್ದೀವಿ ನಿಮಗೆ ಮೊದಲೇ ಚಿದಂಬರ ರಹಸ್ಯನ ಹೇಳಿದಾಗ ಸಾಕಷ್ಟು ಜನ ವೀಕ್ಷಕರು ಎಲ್ಲರೂ ನೋಡಿದೀರ ಭಾಳ ಆನಂದ ಪಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಏನು ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿ ತೋರಿಸೋ ಸಮಯಕ್ಕೆ ಹೇಳುವಾಗ ಆನಂದ ಪಡ್ತೀರ ತೋರಿಸುವಾಗ ಅಯ್ಯೋ ಏನೋ ತೋರಿಸ್ತಾರೆ ಅನ್ಕೊಂಡ್ಬಿಡ್ತೀರಾ ಪೆದ್ದುಗಳು ಜೀವನದಲ್ಲಿ ನೀವು ಹೋಗೋಕ್ಕೆ ಸಾಧ್ಯವಾಗದೇ ಇರೋ ಕ್ಷೇತ್ರಗಳನ್ನ ಕರ್ಕೊಂಡೋಗಿ ತೋರಿಸ್ತಾ ಇರಬೇಕಾದ್ರೆ ಇನ್ಯಾವಾಗ ನೋಡ್ತೀರಾ ನೋಡೋದು ಕಲ್ತ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಯಾವಾಗಲೂ ನಾನೇ ಮಾತಾಡ್ತಾ ಆಗಲ್ಲ ಅರ್ಥ ಆಯ್ತಾ ಅದನ್ನೆಲ್ಲ ಗಮನ ಇಟ್ಟು ನೋಡಿ ಹೌದಾ ಇದು ಸತ್ಯ ಆ ಕ್ಷೇತ್ರಕ್ಕೆ ನೀವು ಹೋಗೋಕ್ಕೆ ಅವಕಾಶವನ್ನ ಮಾಡಿಕೊಂಡಾಗ ಓಹೋ ಇಲ್ಲಿ ಭಗವಂತ ಬಂದಿದ್ನ ಇನ್ಯಾವಾಗ ನಾವು ಸಾಯೋ ಅಷ್ಟರಲ್ಲಿ ಎಲ್ಲರೂ ಮೊದಲು ನೂರಿಪ್ಪತ್ತು ವರ್ಷ ಬದುಕೋರು ಈಗ ಒಂದು ತೊಂಬತ್ತು ವರ್ಷ ಅಂತ ಅಂದ್ಕೊಳೋರು ಈಗ ಐವತ್ತಕ್ಕೆ ಡಮಾರ್ ಹೇಳೋಕ್ಕಾಗಲ್ಲ ಬೇಗ ಬೇಗ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಬೇಗ ಬೇಗ ಹೊರಟೋಗ್ತಾ ಇದ್ದಾರೆ ಕಾಲಾಯತ ಸ್ನೇಹ ಅಂತ ಹೊಟ್ಟೋಗ್ತಾ ಇರ್ತೀವಿ ಪ್ರತಿಯೊಬ್ಬರು ಕ್ಯೂ ಅಲ್ಲಿ ಇರ್ತೀವಿ ಈಗ ಕೃಷ್ಣ ರಹಸ್ಯದಲ್ಲಿ ಕಲಿಯುಗದಲ್ಲಿ ಪರಿವರ್ತನೆ ಆಗಕ್ಕೆ ಕ್ಷೇತ್ರಗಳನ್ನೆಲ್ಲ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಜೀವಂತ ಸಾಕ್ಷಿಯಾಗಿ ಅರ್ಥಗಳು ಕೂಡ ಹೇಳಿದೆ ಕೃಷ್ಣ ಬಂದಾಗ ಯಾರು ಬರ್ತಾರೆ ಪಾಂಡವರು ಬರ್ತಾರೆ ಪಾಂಡವರು ಬಂದಾಗ ಯಾರು ಬಂದು ಹೋಗ್ತಾರೆ ಏಕಲವೇ ಬಂದು ಹೋಗ್ತಾನೆ ಏಕಲವೆ ಬಂದ ಮೇಲೆ ಯಾರು ಬರ್ತಾರೆ ಚೋಳರು ಬರ್ತಾರೆ ಚೋಳರು ಬಂದ ಮೇಲೆ ಯಾರು ಬರ್ತಾರೆ ಸಿದ್ದಿ ಮಹಾಪುರುಷರು ಬರ್ತಾರೆ ಅವ್ರು ಬಂದ ಮೇಲೆ ಏನು ಬೆಳೆಯುತ್ತೆ ಹುತ್ತಗಳು ಬೆಳೆಯುತ್ತೆ ಅಲ್ಲಿ ಬೆಟ್ಟದ ನೆಲಕಾಯಿ ಬೆಳೆಯುತ್ತೆ ಈ ಕ್ಷೇತ್ರಗಳಲ್ಲಿ ಯಾರೂ ಉದ್ಧಾರ ಆಗಲ್ಲ ಇದು ಸತ್ಯ ಅಂತ ಕ್ಷೇತ್ರಗಳಲ್ಲಿ ಆವರಿಸ್ಕೊಂಡು ಕಬಳಿಸ್ಕೊಂಡು ಗೊತ್ತಿದ್ದೋ ಗೊತ್ತಿಲ್ಲದೋ ಲೇಔಟ್ಗಳು ಮಾಡಿಕೊಂಡು ಬೇರೆ ಜನಸಂಖ್ಯೆ ಬೇರೆ ಊರಿಂದ ಬಂದು ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಾಗ ಅವ್ರ ಹಣೆ ಬರೆಯೇನೋ ಬ್ಲಡ್ ಕ್ಯಾನ್ಸರು ಚರ್ಮವ್ಯಾಧಿ ನರದವ್ರ ಬಲ್ಯ ಸ್ಟ್ರೋಕು ಮನೆಯಿಂದ ಓಡೋಗೋದು ಮನೆ ಒಳಗೆ ಇರೋದು ಲವ್ ಮಾಡ್ಕೊಂಡು ಹೊರಟೋಗೋದು ತಲೆ ಮೇಲೆ ಹಣೆ ಬರೋ ಸರಿ ಇಲ್ಲ ಅಂತ ಬ್ರೈನ್ ಟ್ಯೂಮರ್ ಬರೋದು ಯಾವುದೋ ಒಂದು ರೋಗ ಬರೋದು ಬೆಡ್ ಆಗೋದು ಹೀಗೆ ಒಂದೊಂದು ಆ ಒಂದೊಂದು ಆಗಿ ಬರುತ್ತೆ ಇದೇನು ಯಾವಾಗಲೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ನಾವು ಮೊದಲು ಚೆನ್ನಾಗಿದ್ವಿ ಮನೆಗೆ ಬಂದಾಗ ಗೊತ್ತಾಗಲ್ಲ ಯಾಕೆಂದರೆ ಆ ಕ್ಷೇತ್ರ ಮಹಿಮೇಲೆ ನಿಮಗೆ ಗೊತ್ತಿಲ್ಲದೆ ಮನೆ ಕಟ್ಬಿಟ್ಟಿರ್ತಾರೆ ಮನೆ ಮೇಲೆ ಇರ್ತೀರ ಮನೆ ಕೆಳಗೆ ಯಾರಿರುತ್ತೆ ಹಾವನ್ನು ಸಾಯಿಸ್ಬಿಟ್ಟಿರ್ತಾರೆ ಹುತ್ತ ಕಟ್ಬಿಟ್ಟಿರ್ತಾರೆ ಬುಲ್ಡೋಸರ್ ಓಡಿಸ್ಬಿಟ್ಟಿರ್ತಾರೆ ಹಿಂಗೆ ಆವಾಗ ಅದ್ರ ಮೇಲೆ ಓಡಿಸ್ಬಿಟ್ರೋ ಮೇಲೆ ಕಂಬ ಪಿಲ್ಲರ್ ಬಂದಿರುತ್ತೆ ಅದಿನಾ ಕಾಡ್ಬೇಕಲ್ಲ ಆಕ್ಟಿವೇಶನ್ ಎನರ್ಜಿ ಮಾಡಿದ್ದುಣ್ಣ ಮಾರಾಯ ಅವ್ನು ಮಾಡಿದ್ದುಣ್ಣ ಮಾರಾಯ್ ಜೀವದನೇ ವಾಸವಾಗಿರೋದು ಅದಕ್ಕೆ ಪಾಪ ನಿಮ್ಗೆಲ್ಲಾರು ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯಗಳನ್ನ ಬಯಲು ಮಾಡೋದೆ ಶ್ರೀಕೃಷ್ಣ ರಹಸ್ಯ ಇಂತಹ ಕೃಷ್ಣ ರಹಸ್ಯಲ್ಲಿ ಇವತ್ತು ಹೇಳ್ತೀನಿ ಕೇಳಿ ಮಹಾಬಲಿಪುರ ಕ್ಷೇತ್ರದಲ್ಲಿ ಎರಡನೇ ಕ್ಷೇತ್ರ ಮಹಾಕ್ಷೇತ್ರಗಳಲ್ಲಿ ನಿಮಗೆ ಏನು ಹೇಳಿದೆ ಬೇಗೂರು ಅಂತ ಕಲಿತು ಆ ಬೇಗೂರು ಎಲ್ಲಿ ಬಂತು ಹೊಸೂರು ರೋಡಲ್ಲಿ ಬರ್ತಾ ಬೇಗೂರು ಜಾಗಕ್ಕೆ ಹೋದ್ವಿ ಪಂಚಲಿಂಗ ದರ್ಶನ ಮಾಡಿದ್ವಿ ಭೀಮಾ ಅಲ್ಲಿರ್ತಕ್ಕಂಥ ಬೀಸೋ ಕಲ್ಲಲ್ಲಿ ಅದಾದ್ಮೇಲೆ ತಾಯಿಗೆ ಬಾಯರ್ಕೆ ತೊಂದರೆ ಅದೇ ಬೀಸೋ ಕಲ್ಲಲ್ಲಿ ಅರ್ಘ್ಯ ತೆಗೆದು ಒಳಭಾಗದಲ್ಲಿ ನೀರು ತೆಗೆದು ಕೊಟ್ಟಿದ್ದ ಬಾಯಾರಿಕೆ ಅಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ವೇಣುಗೋಪಾಲ ಸ್ವಾಮಿ ಕೃಷ್ಣನೇ ಸ್ವತಃ ಬಂದೋದ ಬಹಳ ಸಂತೋಷ ಅಂತ ಹೇಳಿ ಮಾಡಿದಾಗ ಎಷ್ಟು ಜನ ಕನ್ವರ್ಷನ್ ಮಾಡಿದಾಗ ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಆಗ್ತಾ ಇರೋದು ಅನಾಹುತಗಳು ಅನುಭವಿಸ್ತಾ ಅನುಭವಿಸು ಅಯ್ಯೋ ಒಂದ್ಸಲಿ ಕೇಳ್ತೀರಾ ಮೂರನೇ ಸಲ ಬಿಟ್ಬಿಡ್ತೀರಾ ಎಲ್ರು ಅನುಭವಿಸುವಾಗ

ಮಾಡ್ತಿರೋ ತಪ್ಪಲ್ವಾ ಇಲ್ಲಿದ್ರೆ ಅಲ್ವಾ ಇತ್ತು ತೊಂದ್ರೆ ಬಿಡು ಬಿಸಾಕ ಹೋಗ್ಬೇಕು ನಮ್ಮ ತಾತ ಮಾಡಿ ದಾಸ್ತಿ ಅಂತಿಲ್ಲ ಕೂತ್ಕೊಂಡಿದ್ರೆ ಜಾಂಡ ಊರ್ಕೊಂಡು ನಿಮ್ ಹಣೆ ಬರೋ ಕರ್ಮ ಅಲ್ಲೇ ಬಿದ್ದಿರತ್ತೆ ಏನು ಮಾಡೋಕ್ಕಾಗಲ್ಲ ಕಟ್ಟಿರೋ ಮನೆ ಮಾರ್ ಬಿಡೋದು ಅಂದ್ರೆ ಏನು ಫ್ರೀ ಕೊಟ್ಬಿಟ್ಟು ಹೊರ ಹೋಗ್ತೀರಾ ಇಲ್ವಲ್ಲ ನೀವು ಯಾವಾಗಲೂ ಒಂದು ಐವತ್ತು ಸಾವಿರ ತಗೊಂಡಿರ್ತಾರೆ ಲಕ್ಷ ಆಗಿರುತ್ತೆ ಮನೆ ಹೌದಾ ಮಾರ್ ಬಿಸಾಕಿದಾಗ ಅದೇ ಐವತ್ ಸಾವಿರದ ಮನೆ ಒಂದ್ ಜಾಗಕ್ಕೆ ತಗೊಂಡಾಗ ಒಂದ್ ಎರಡು ಲಕ್ಷಕ್ಕೊಂದ್ಸಡ್ ಸಿಗುತ್ತೆ ಕಟ್ಕೊಳ್ಳಿ ಜೀವನ ಚೆನ್ನಾಗಿರೋದು ಮುಖ್ಯ ಮನೆ ನಮ್ಮ ತಾತಂದು ನಮ್ಮ ಅಜ್ಜಿದು ಅದೇ ಹೆಸರು ಕಷ್ಟಪಟ್ಟು ಮನೆ ಕಟ್ಟಿದೆ ಇಲ್ಲೇ ಕೂತ್ಕೋಬೇಡಿ ಕಾನ್ಷಿಯಸ್ನೆಸ್ ದೇಹನೇ ಒಟ್ಟಾಗೋದಂತ ಪುಟ್ಕೋಸಿ ಏನ್ ಮಾಡಕ್ಕಾಗತ್ತೆಲ್ಲ ಇಟ್ಕೊಂಡ ಜೀವನದಲ್ಲಿ ಪ್ರತಿಯೊಬ್ರು ನಮ್ಮ ದೇಹ ನಾವು ತಗೊಂಡು ಹೋಗಲ್ಲ ಹೋಗೋದು ಬರೀ ಆತ್ಮ ಡ್ರೆಸ್ ಅಲ್ಲಿ ಬರ್ತೀವಿ ಡ್ರೆಸ್ ಅಲ್ಲಿ ಹೋಗ್ತೀವಿ ಏನು ಹೊತ್ಕೊಂಡು ಹೋಗಲ್ಲ ದುರಹಂಕಾರಗಳು ಬಡೋದು ಈಗೋಗಳು ಇಟ್ಕೊಳ್ಳೋದು ಜೀವನ ಪರ್ಯಂತ ತಲೆಯಲ್ಲಿ ಇಟ್ಕೊಳ್ಳೋದು ಎಲ್ಲ ಬಿಟ್ಬಿಡಿ ಕೃಷ್ಣ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ನಿಮ್ಮ ಯಧಾ ಯದಾ ಅಂದ್ರೆ ನಿಮ್ಮ ಧರ್ಮವನ್ನು ನೀವು ಆಚರಿಸ್ಕೊಂಡು ಹೋಗಿ ಧರ್ಮವನ್ನು ಇಟ್ಕೊಳ್ಳಿ ಅನುಷ್ಠಾನವನ್ನು ಮಾಡಬೇಡಿ ಅದಕ್ಕೆ ಧರ್ಮ ಪರಮಾತ್ಮನ ಏನು ಮಾಡಿದ ಸಮುದ್ರ ತೀರದಲ್ಲಿ ಋಣ ತೀರಿಸ್ಕೊಳ್ಳಕ್ಕೆ ಇದೇ ಮಹಾಬಲಿಪುರದಲ್ಲಿ ಏನು ಐದು ನೋಡ್ತಾ ಇದ್ದೀರಾ ಎಲ್ಲರೂ ಹೋಗಿ ಇವತ್ತು ಶೂಟಿಂಗ್ ಸ್ಪಾಟ್ ನೋಡ್ತಾರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಆ ಶೂಟಿಂಗ್ ಸ್ಪಾಟ್ ಅಲ್ಲ ಅದು ಚಂದ್ರಮೌಳೇಶ್ವರನ ದೇವಸ್ಥಾನ ಆ ಚಂದ್ರಮೌಳೇಶ್ವರನ ದೇವಸ್ಥಾನವನ್ನ ಸಮುದ್ರ ತೀರದಲ್ಲಿ ಕೃಷ್ಣ ಪರಮಾತ್ಮ ಸ್ವತಃ ಯಾರ ಜೊತೆ ಸತ್ಯಭಾಮ ರುಕ್ಕುಮಿಣಿ ಅವನ ಎಂಟು ಹೆಂಡತಿರು ಬಹಳ ಮುಖ್ಯವಾಗಿ ಹೆಂಡತಿರು ಹದಿನಾರು ಸಾವಿರ ಹೆಂಡತಿರು ಅನ್ಬಿಟ್ರು ಯಾರಿಗೂ ತಲೆ ಬುಡ ಗೊತ್ತಿಲ್ಲ ಹದಿನಾರು ಸಾವಿರ ಹೆಂಡತೀರು ಕೃಷ್ಣನಿಗೆ ಯಾವ ನನ್ನ ಮಗ ಹೇಳ್ದವನ್ ನಿಮಗೆ ಕೃಷ್ಣನಿಗೆ ಖಂಡಿತ ಹದಿನಾರು ಸಾವಿರ ಹೆಂಡತೀರಿ ಇಲ್ಲ ರಾಮಾಯಣದಲ್ಲಿ ಕಪಿ ಶ್ರೇಷ್ಠರಾಗಿರ್ತಕ್ಕಂಥ ನಲವತ್ತು ಸಾವಿರ ವಿಶೇಷವಾಗಿರ್ತಕ್ಕಂಥ ಕಪಿಗಳು ಕೇಳ್ಕೊಂಡು ಕೃಷ್ಣ ರಾಮ ನಿನಗೆ ನಾವಿಷ್ಟೆಲ್ಲ ಸೇವೆ ಮಾಡಿದ್ವಿ ಆಂಜನೇಯ ಹತ್ತಿರದಲ್ಲೇ ಇದ್ದ ವಾಲಿ ಹತ್ತಿರದಲ್ಲೇ ಇದ್ದ ಅವನ ಮುಖಾಂತರವೇ ಸಂಹಾರ ಆಯಿತು ಎಲ್ಲರೂ ಸೇವೆ ಮಾಡಿದ್ರು ಜಾಂಬು ಅಂತ ಹತ್ತಿರ ಇದ್ದ ಅಂಗದ ಇದ್ದ ಆದರೆ ನಮಗೊಂದು ಸೇವೆ ಅವಕಾಶ ಅಂತ ಯೋಚನೆ ಮಾಡಿಬೇಡಿ ನಿಮಗೂ ಒಂದು ಅವಕಾಶವನ್ನು ಕೊಡ್ತೀನಿ ಯಾವಾಗ ಮುಂದಿನ ಜನ್ಮದಾನ ಕೃಷ್ಣ ಪರಮಾತ್ಮನಾದಾಗ ನೀವು ಹದಿನಾರು ಸಾವಿರ ಜನ ಬಹಳ ಮುಖ್ಯವಾಗಿರ್ತಕ್ಕಂಥವ್ರೆ ಹದಿನಾರು ಸಾವಿರ ಜನ ನನ್ನ ಸೇವಕರಾಗಿ ಇಟ್ಕೊಂಡಿರ್ತೀನಿ ಎಲ್ಲಿ ಬೃಂದಾವನದಲ್ಲಿ ಅಂದ್ರೆ ಏನು ಬೃಂದಾವನ ಅಂದರೆ ಎಲ್ಲಿದೆ ತುಳಸಿಯಲ್ಲಿದೆ ತುಳಸಿ ಯಾವತ್ತು ತಿಂದಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ನಾವೇ ಅಂದ್ರೆ ಏನು ಪ್ರತಿಯೊಬ್ಬ ಮನುಷ್ಯನ ಕಾಮ ಅಪೇಕ್ಷೆನೇ ಬರಲ್ಲ ಅಲ್ಲಿ ಇಂಟೆನ್ಷನೇ ಬರಲ್ಲ ತಿಂಕಿಂಗು ಇನ್ನೊಂದು ಹುಡುಗಿ ಹೋಗ್ತಾಳೆ ಸುಪ್ಪಾರಮ್ಮ ಅಂತ ಹೇಳ್ತಿರಲ್ಲ ದಡ್ಡನ ಮಕ್ಕಳು ಅಂಥದ್ದೆಲ್ಲ ಬರಲ್ಲ ಯಾತಕ್ಕೆ ಬರಲ್ಲ ಅಂದ್ರೆ ಕಾಮಗಳನ್ನು ಅಪೇಕ್ಷೆಗಳು ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ತುಳಸಿ ಅದಕ್ಕೆ ಇವತ್ತು ಏನು ಹೇಳ್ತಿದ್ರು ತೀರ್ಥವನ್ನು ಯಾಕೆ ಕೊಡ್ತಾರೆ ಸ್ವಲ್ಪ ಮಟ್ಟಿಗೆ ಹರಿಷೆಡ್ ವರ್ಗ ಕಂಟ್ರೋಲ್ ಮಾಡ್ಕೊಳ್ರೋ ನನ್ನ ಮಕ್ಕಳ ಅಂತ ತೀರ್ಥದಲ್ಲಿ ತುಳಸಿ ಹಾಕಿ ಪಚಕರ್ಪುರ ಹಾಕಿಕೊಡೋದು ಅದನ್ನೆಲ್ಲ ಯಾಕೆ ಮಾಡ್ತಾರೆ ಆವಾಗ ಕಾಮ ಅಪೇಕ್ಷೆಯೇ ಇಲ್ಲದೆ ಇರ್ತಕ್ಕಂಥ ಸೇವಕಿರು ಇಷ್ಟು ಜನ ಸೇವಕಿಯರಿದ್ದಾರೆ ಅವರೆಲ್ಲ ಕೃಷ್ಣನ ಸೇವೆಗೆ ಹಬ್ಬ ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ನೀನು ಸೇವೆ ಮಾಡ್ತಾ ಇದ್ದೀನಿ ಕೃಷ್ಣ ಅಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ನವಿಲು ಅಷ್ಟು ಚೆನ್ನಾಗಿದೆ ಹಸುಗಳು ನೀನು ಆಡ್ತಿರೋ ಆ ಕೊಳಲು ನಾದ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹದಿನಾರು ಸಾವಿರ ಜನ ಇವರೆಲ್ಲ ಏನು ಮಾಡಿದ್ರು ಅಷ್ಟೂ ಜನ ಸಮುದ್ರದಲ್ಲಿ ಚಂದ್ರಮಳೇಶ್ವರನ ಪೂಜೆ ಮಾಡುವಾಗ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾವನ ಸಮೇತ ಅರ್ಚನೆಯನ್ನು ಮಾಡಿ ಪೂರ್ವಾಭಿಮುಖಕ್ಕೆ ಕಡಿಯೂರ್ ತಿರುಗ್ ಕಡಿಯೂರ್ ಅಂದ್ರೇನು ಸಮುದ್ರ ಮತನ ಮಾಡ್ತಾ ಇರೋ ಸಮಯ ಆ ಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮನೇ ಸೋದಾ ಚಂದ್ರಮಳೇಶ್ವರ ಪ್ರತಿಷ್ಠಾಪನೆ ಮಾಡುವಾಗ ಪಾಂಡವರ ಸಮೇತವಾಗಿ ಹೋಗಿದ್ದು ಆ ಪಾಂಡವರು ಏನು ಮಾಡಿದ್ರು ನಾನು ಒಂದು ಕಟ್ತೀನಿ ಬಾಬಾ ಅಂತ ಹೇಳಿ ಅವರು ಆ ದೇವರ ಏನು ಕಟ್ಟಿದ್ರು ಇವತ್ತು ಅದು ಶೋಲ್ಡರ್ ಶಾಸನ ಆಗಿ ಎಲ್ಲರೂ ಬ್ಯೂಟಿ ಪಾರ್ಲರ್ ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವನು ಆನೆ ಪಕ್ಕದಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಾನೆ ಭೀಮಾ ಕಟ್ಟಿರೋ ಆನೆ ಗಜ ಅನುಗ್ರಹವನ್ನ ಕೊಡಲಿ ಗಜಕೇಸರಿ ಯೋಗವನ್ನ ಬರಲಿ ಅದು ನಮಸ್ಕರಿಸಿ ಅದು ಪಕ್ಕದಲ್ಲಿ ಏನಿದೆ ಹೂವನ್ ತಗೊತಾ ಇದೆ ಆನೆ ಅಂದರೆ ಕಾಲ್ಪನಿಕವಾಗಿ ಕೆತ್ತನೆ ಮಾಡಿರೋನ್ ಕೂಡ ಆ ಹೂವನ್ನು ತಗೊಂಡು ಈಶ್ವರನಿಗೆ ಪೂಜೆಗೋಸ್ಕರ ಎತ್ಕೊಂಡು ಹೋಗ್ತಾ ಇದೆ ಹೂ ಅಂತ ತೋರಿಸಿರೋ ಸಂಕೇತ ಇವನು ಅದರ ಮೇಲೆ ಕೂತ್ಕೊಂಡು ಸಿಗರೇಟ್ ಸೆಕ್ತಾ ಇದ್ರೆ ಎಷ್ಟು ಬೇಜಾರು ನಮ್ಮ ಸಂಸ್ಕಾರಗಳು ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಜೀವನದಲ್ಲಿ ಈ ಕೃಷ್ಣರ ಹಸಿಯಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರವನ್ನು ನೀವು ನೋಡಿದಾಗ ಆ ಆನಂದ ಸಮುದ್ರ ತರ ಕೂತ್ಕೊಂಡಾಗ ತಲ್ಲೀನರಾಗಬೇಕು ಶಾಂತಿ ವಾತಾವರಣ ಆ ಸಮುದ್ರ ಅಲೆಗಳು ಬಂದು ಈಶ್ವರನ ಬಾಬಾ ಆಹಾ ಬಾ ಬಾ ಹೇಳಿ ತಪ್ಕೊತಾ ಇದೆ ಪ್ರತಿಯೊಬ್ಬರು ಆರ್ಕಲಾಜ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ವೆ ಮಾಡಿರತಕ್ಕಂಥ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆಲ್ಲ ಪ್ರೋತ್ಸಾಹಿಸ್ಕೊಳ್ತಕ್ಕಂಥ ವಿಚಾರ ಸುಮ್ಮನೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಮಾಡಬಾರ್ದು ಅದಕ್ಕೆ ಆದ ಒಂದು ಪೂಜೆ ಪುನಸ್ಕಾರ ಅದಕ್ಕೆ ಆದ ಒಂದು ಗಂತೆ ಗೌರವ ಮಾಡಬೇಕು ಇವತ್ತಿನ ದಿವಸ ಆ ಬೀಚು ಎಷ್ಟೋ ದೂರದಲ್ಲಿತ್ತು ಇವತ್ತು ನೋಡಿ ಎಷ್ಟು ಹತ್ತಿರ ಬಂದ್ಬಿಟ್ಟಿದೆ ಅಂದ್ರೇನು ಸಮುದ್ರ ಮಟ್ಟ ಈ ರೈಸಿಂಗ್ ಅಂದರೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಗಮನ ಗೊತ್ತಾಗ್ತಾ ಇದೆ ಗೊತ್ತಿದ್ರು ಇವೆಲ್ಲ ಏನು ಮಾಡ್ತೀರಾ ಮೂರ್ಖರಾಗಿ ಇನ್ನೂ ಹೌದೇ ಹೌದೇ ಅಂತಿದ್ದೀರಾ